ಸೂರ್ಯನು ಉದಯಿಸುವುದು, ಕಾರ್ಮೋಡಗಳು ಉದಯಿಸುವುದು, ಇದೆರಡೂ ಅಸ್ತಮವಾಗುವುದು ಕಡಲಿನಲ್ಲಿ ಎನ್ನುವುದರಿಂದ ಕಡಲ ತೀರದಲ್ಲಿ ಯಾಗವನ್ನು ನಡೆಸಲು ಹೇಳಿದೆ. ಈ ಯಾಗದಲ್ಲಿ ಭಾಗಿಯಾಗುವುದರಿಂದ ಮಾಟ, ಮಂತ್ರ, ವಾಮಾಚಾರ ನೀಗುತ್ತದೆ, ವಿವಾಹವು ಕೂಡಿಬರುತ್ತದೆ. ಎರಡು ಕಳಸವನ್ನು ಖರೀದಿಸುವವರು ಒಂದು ಕಳಸ ತೀರ್ಥವನ್ನು ಕುಟುಂಬದಲ್ಲಿ ಇರುವವರ ಮೇಲೆ ಸಿಂಪಡಿಸಿಕೊಳ್ಳಬೇಕು. ಇನ್ನೊಂದು ಕಳಸದಲ್ಲಿ ಇರುವ ತೀರ್ಥವನ್ನು ಮನೆಯ ಸುತ್ತೂರವೂ ಮನೆಯ ಒಳಗೂ ಸಿಂಪಡಿಸಬೇಕು. ವಿವರಣೆ: 1986 ಚೈತ್ರ ಪೌರ್ಣಮಿಯ ಉತ್ಸವದ ಸಮಯದಲ್ಲಿ ಕೆಲವು ವಿಶೇಷ ಸೂಚನೆಗಳನ್ನು ಪೂಜ್ಯನೀಯಮ್ಮನವರು ತಮ್ಮ ದೈವವಾಣಿಯಲ್ಲಿ ತಿಳಿಸಿದರು. ಇಂದಿಗೂ ಸಹ ಅದನ್ನು ನಾವು ಪಾಲಿಸಬಹುದು. ಚೈತ್ರ ಪೌರ್ಣಮಿ ಯಾಗಪೂಜೆಯಲ್ಲಿ ಭಾಗವಹಿಸುವವರು ಯಾಗಕುಂಡದ ಇಟ್ಟಿಗೆಯನ್ನು ತೆಗೆದುಕೊಂಡು ಬಂದು ಮನೆಯನ್ನು ಕಟ್ಟುವಾಗ ಉಪಯೋಗಿಸಿಕೊಳ್ಳಬಹುದು. ಯಾಗದ ಭಸ್ಮವನ್ನು ನೀರಿನಲ್ಲಿ ಕಲಸಿ ಮನೆಯ ಸುತ್ತಲೂ ಸಿಂಪಡಿಸಬಹುದು. ಕಳಶತೀರ್ಥವನ್ನು ಮನೆಯ ಸುತ್ತಲೂ ಸಿಂಪಡಿಸಬಹುದು. ಕೈಗೆ ಉಯಿರ್ಪು ನೂಲ್ ಕಟ್ಟಿಕೊಳ್ಳಬಹುದು. ಯಾಗಕುಂಡದ ಸುತ್ತಲೂ ಸುತ್ತಿರುವ ಗಾಢ ಬಟ್ಟೆಯನ್ನು ದಾನವಾಗಿ ಕೊಡಬಹುದು. ಯಾಗಪೂಜೆಯಲ್ಲಿ ಭಾಗಿಯಾಗಲು ಅವಕಾಶವನ್ನು ನೀಡಿದ ಪೂಜ್ಯನೀಯ ಅಮ್ಮನವರಿಗೆ ಧನ್ಯವಾದಗಳು ಹೇಳಬೇಕು. ಅಮ್ಮನ ಶಿಲೆ, ನಾಗಯಾಗಕುಂಡ ಎಂದು ಪ್ರತ್ಯೇಕ ಯಾಗಗುಂಡಕ್ಕೆ ಅಮ್ಮನವರು ಏನು ಹೇಳುತ್ತಾರೋ ಅದನ್ನು ಮಾಡಬೇಕು. ಅಮ್ಮನವರು ಹೇಳಿರುವ ಸೂಚನೆಗಳನ್ನು ಅರ್ಥೈಸಿಕೊಂಡು ಸರಿಯಾದ ಕ್ರಮದಲ್ಲಿ ಮಾಡುವಾಗ ಆಧ್ಯಾತ್ಮಿಕ ರೀತಿಯಲ್ಲಿ ಏಳಿಗೆ ಹೊಂದುವುದರೊಂದಿಗೆ ದುಪ್ಪಟ್ಟು ಫಲಗಳನ್ನು ಪಡೆದುಕೊಳ್ಳಬಹುದು. ಓಂ ಶಕ್ತಿ.